ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಚಿಂತಾಮಣಿ ನಗರದಲ್ಲಿ ಸಿನಿಮೀಯ ರೀತಿಯಲ್ಲಿ ನಗರಸಭಾ ಸದಸ್ಯನ ಮೇಲೆ ಹಲ್ಲೆ ನಡೆದಿರತಕ್ಕಂಥದ್ದು, ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ, ಬನ್ನಿ ನೋಡೋಣ. ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ. ಸಿನಿಮೀಯ ರೀತಿಯಲ್ಲಿ ಜೆಡಿಎಸ್ ನಗರಸಭಾ ಸದಸ್ಯನ ಮೇಲೆ ಮಾರಣಾಂತಿಕ ಹಲ್ಲೆ. ಚಿಂತಾಮಣಿ ನಗರದ ಗಜಾನನ ವೃತ್ತದಲ್ಲಿ ಘಟನೆ. ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿ ಮಾರಕಾಸ್ತ್ರಗಳಿಂದ ಏಕಾಏಕಿ ದಾಳಿ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅಗ್ರಹಾರ ಮುರಳಿ. ಚಿಂತಾಮಣಿ ನಗರದ 26ನೇ ವಾರ್ಡ್ನ ಜೆಡಿಎಸ್ ನಗರಸಭೆ ಸದಸ್ಯ. ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗ ಡಿವೈಎಸ್ಪಿ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ. ಮಾರಣಾಂತಿಕ ಹಲ್ಲೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿರತಕ್ಕಂಥದ್ದು. ಕೆಜಿಎಫ್ ಮೂಲದ ಜಾನ್ ಹಾಗೂ ಕುಮಾರ್ ರೆಡ್ಡಿ ಗ್ಯಾಂಗ್ನಿಂದ ಹಲ್ಲೆ ನಡೆದಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳು ಆಗಿರತಕ್ಕಂಥ ಅಗ್ರಹಾರ ಮುರಳಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸೊ ಏನು ಇತ್ತೀಚೆಗೆ ಸಾಕಷ್ಟು ರೀತಿಯಲ್ಲಿ ಈ ಥರದಂಥ ಘಟನೆಗಳು ನಡೀತಾ ಇದ್ದಾವೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸಾಮಾಜಿಕವಾಗಿ ಈ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ಅಧಿಕಾರಿ ವರ್ಗದವರಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಈ ಒಂದು ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದರೆ ಆಡಾಗಲೇ ಇಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು ಸಮಾಜಕ್ಕೆ ಯಾವ ಥರ ಸಂದೇಶ ಕೊಡ್ತಾ ಇದೆ, ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಯಾವ ರೀತಿಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಇಂಥ ಅಧಿಕಾರಿ ವರ್ಗದವರು ಅಂತ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಆಡ ಹಗಲೇ ಇದ್ದ ಒಬ್ಬ ನಗರಸಭಾ ಸದಸ್ಯ ಜನಪ್ರತಿನಿಧಿ ಆತನನ್ನ ಸಾಕಷ್ಟು ಜನರು ಆರಿಸಿ ಕಳಿಸಿರ್ತಾರೆ. ಆತನ ಮೇಲೆ ಈ ತರ ಹಲ್ಲೆ ಆದ್ರೆ ಸಾಮಾನ್ಯ ಜನರ ಪ್ರಶ್ನೆ ಏನು, ಸಾಮಾನ್ಯ ಜನರ ಜೀವಕ್ಕೆ ಯಾವ ತರ ಒಂದು ಒಂದು ರಕ್ಷಣೆ ಸಿಗ್ತಾ ಇದೆ ಈ ಸಮಾಜದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇಂತಹ ಒಂದು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು. ಪೊಲೀಸ್ ಇಲಾಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ಕೇವಲ ಯಾವುದೋ ಒಂದು ಅಧಿಕಾರಕ್ಕಾಗಲಿ, ಕೇವಲ ಯಾರೋ ಒಬ್ಬ VIPಗಳನ್ನ ರಕ್ಷಣೆ ಮಾಡೋದು ಮಾತ್ರವಲ್ಲದೆ ಜನರನ್ನ, ಜನಪ್ರತಿನಿಧಿಗಳನ್ನ ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ಪೊಲೀಸ್ ಇಲಾಖೆ ವಹಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕು. ಇದು ಸಮಾಜಕ್ಕೆ ಯಾವ ಥರ ಸಂದೇಶ ಕೊಡ್ತಾ ಇದೆ? ಒಬ್ಬ ನಗರಸಭಾ ಸದಸ್ಯನ ಮೇಲೆ ಈ ಥರ ಹಲ್ಲೆ ಆಗಿದೆ ಅಂದರೆ ಸಮಾಜದಲ್ಲಿ ಯಾವ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಇದು ಅವರಿಗೆ ಈ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಗುಪ್ತಚರ ಇಲಾಖೆ ಇರೋದು ಎಂತಕ್ಕೆ? ಇವರುಗಳು ಏನ್ ಮಾಡ್ತಾ ಇದ್ದಾರೆ? ಇಂಥ ಒಂದು ಹಲ್ಲೆ ನಡೆದಿದೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಎಷ್ಟೆಲ್ಲ ರೀತಿಯಾದಂತಹ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಖ್ಯವಾಗಿ ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತೆ ಇನ್ನ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಬೇಕು. ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಸರ್ಕಾರ ಇದಕ್ಕೆ ಏನು ಮುಖ್ಯವಾದಂತಹ ಒಂದು ಕಾರ್ಯ ಮಾಡಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ನೀಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ. ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ರೈತರ ಹಾಲಿಗೆ ಕಲಬೆರಕೆ ಮಾಡುತ್ತಿದ್ದ ವ್ಯಕ್ತಿಯನ್ನು ಗ್ರಾಮಸ್ಥರು ಹಿಡಿದಿರುವ ಘಟನೆ ದಾಬಸ್ಪೇಟೆ ಬಳಿಯ ಅವರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಕೆಂಗಲ್ ಕೆಂಪುಹಳ್ಳಿ ಡೇರಿಗೆ ಮಾಚಹಳ್ಳಿ ಶಿವಗಂಗೆಯಿಂದ ಹಾಲು ಸಾಗಿಸುತ್ತಿದ್ದ ಟೆಂಪೋದಲ್ಲಿ ನೀರು ಕಲಬೆರಕೆ ಮಾಡುತ್ತಿದ್ದು, ಕಲಬೆರಕೆ ಮಾಡುವ ವೇಳೆ ಟೆಂಪೋ ಚಾಲಕ ರೆಡ್ ಹ್ಯಾಂಡ್ ಆಗಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಟೆಂಪೋ ಮಾಲೀಕ ಹಾಗೂ ಚಾಲಕ ದಾಬಸ್ಪೇಟೆ ಮೂಲದ ಚನ್ನಮಲ್ಲಯ್ಯ ಪುತ್ರ ಉಮೇಶ್ ಆಗಿದ್ದು, ಹಾಲಿಗೆ 108ರಿಂದ 200 ಲೀಟರ್ ನೀರು ಮಿಕ್ಸ್ ಮಾಡಿ ಕೊಂಡೊಯ್ಯುತ್ತಿರುವುದನ್ನು ಗ್ರಾಮಸ್ಥರು ಗಮನಿಸಿ ಹಿಡಿದಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು,
ವರದಿಗೆ ತೆರಳಿದ್ದ ಅಮೋಘ ಟಿವಿ ವರದಿಗಾರನ ಮೇಲೂ ಚಿತ್ರೀಕರಣ ಮಾಡದಂತೆ ಗೂಂಡಾ ವರ್ತನೆ ಮಾಡಿರುವುದು ನಿಜಕ್ಕೂ ಕೂಡ ಖಂಡನೀಯ ಅಂತಲೇ ಹೇಳಬಹುದಾಗಿದೆ. ನಾವು ಶಾಮಿಲ್ಲ, ನಮ್ಮಲ್ಲೇ ಭಾಳ ಬಾಳಲ್ಲ. ಏನ್ ಮಾಡೋದು, ನಿಮ್ಗೆ ಒಳ್ಳೆ ಪ್ಯಾಟ್ ಬಂದು ನಾಳೆ ನಮ್ಮ ಪ್ಯಾಟ್ ಆಗಿ ಮಗುವಿಗೆ ಅಲರ್ಜಿ ಆಗಿದೆ ಎಂದು ನಾಟಿ ವೈದ್ಯನಿಂದ ಪುಡಿ ರೂಪದಲ್ಲಿ ಔಷಧಿ ಸೇವಿಸಿದ ಕಾರಣ ಮಗು ಜೀವ ಕಳೆದುಕೊಂಡಿದ್ದು ಅಪ್ಪ ಮತ್ತು ಮಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ತನ್ನ 7 ವರ್ಷದ ಮಗುವಿಗೆ ಕಿವಿ ಬಳಿ ಅಲರ್ಜಿ ಆಗಿದೆ ಎಂದು ನಾಟಿ ವೈದ್ಯನ ಬಳಿ ಔಷಧಿ ಸ್ವೀಕರಿಸಿದ ಪರಿಣಾಮ ಮಗು ಜೀವ ಕಳೆದುಕೊಂಡಿದ್ದು ತಂದೆ ಮತ್ತು ಮಗಳು ಆಸ್ಪತ್ರೆ ಪಾಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪೇರಸಂದ್ರ ನಟ್ಲಗುಟ್ಲ ಪಾಳ್ಯದಲ್ಲಿ ನಡೆದಿದೆ. ನಟ್ಲಗುಟ್ಲ ಪಾಳ್ಯದ ಶ್ರೀನಿವಾಸ್ ಎಂಬಾತ ಪಕ್ಕದ ಗ್ರಾಮದ ಬೋಯನಹಳ್ಳಿ ಸತೀಶ್ ಎನ್ನುವರಿಂದ ಪುಡಿ ರೂಪದಲ್ಲಿ ನಾಟಿ ಔಷಧವನ್ನು ಸ್ವೀಕರಿಸಿ ನೀರಿನಲ್ಲಿ ಹಾಕಿ ಕುಡಿಯುವಂತೆ ತಿಳಿಸಿದ್ದ. ಅದೇ ರೀತಿ ತನ್ನ 7 ವರ್ಷದ ಮಗ ವೇದೇಶ್ ಎನ್ನುವವನಿಗೆ ಕುಡಿಸಿದ್ದಾರೆ. ಮಗನಿಗೆ ಕುಡಿಸುವಾಗ ಅದು ಕಹಿ, ನಾನು ಕುಡಿಯಲ್ಲ ಎಂದು ಹಠ ಮಾಡಿದ ಮಗನನ್ನು ಒಪ್ಪಿಸಲು ತಂದೆ ತಾನೂ ಕುಡಿದು ಕಹಿ ಇಲ್ಲ, ನಾನು ಕುಡಿದಿದ್ದೇನೆ ನೋಡು ಎಂದು ಹೇಳಿ ಕುಡಿಸಿದ್ದಾನೆ. ಕುಡಿದು 1/2 ಗಂಟೆಗೆ ಮಗು ವೈಬ್ರೇಷನ್ ಬಂದು ಅಸ್ವಸ್ಥನಾಗಿದ್ದಾನೆ. ವಿಧಿ ಇಲ್ಲದೆ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಮಗು ಜೀವ ಹೋಗಿದೆ. ಭಗವಂತ ನಮ್ಗೆ ಆ ದೇವರು ನಮ್ಗೆ ಮಗು ನುಡಿಸಿಲ್ಲ, ನಮ್ಮ ಮಗು ಆದಂಗೆ ಯಾರ ಮಗು ಕುಡುಗುನು ಆಗೋದು ಬೇಡ ಅಂತ ನಮ್ ದೇವ್ರು ಬೇಡ್ಕೊಂತ ಇದ್ದೀನಿ ಸರ್. ನಮ್ಮ ಮೇದೇಶ ಹೊತ್ತು ದೇವ್ಲೋಕ ಸೇರಿದ್ದಾನೆ, ದೇವ್ರ ಹತ್ರ ಹೋಗಿದ್ದಾನೆ ನೋಡಿ ಸರ್. ನನ್ನ ಮಗಳು ಸರ್, ನನ್ನ ಮಗಳು ಮಗನು ಸರ್. ಇವತ್ತು ಹೆಂಗಿರ್ಬೇಕು ಅಂತ ಭಗವಂತ ಗೊತ್ತು. ಭಗವನ್ ಕೇಳ್ಕೊಂಡಿರೋ ತಾಯಿ ಒಂದ್ ಹೆಣ್ಣು ಒಂದ್ ಗಂಡು, ಆ ಗಂಡು ಮಗು ಚಿಕ್ಕದು, ಹೆಣ್ಣು ಮಗು ದಟ್ಟದು, ಅವರಪ್ಪ ಅವರ ಅಮ್ಮ ಹೋಗಿ ಕರ. ಮಗನನ್ನು ಕಳೆದುಕೊಂಡು ತಂದೆ ಮಗಳು ಆಸ್ಪತ್ರೆ ಸೇರಿರುವುದನ್ನು ಕಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ನಾಟಿ ಔಷಧಿ ಕೊಟ್ಟಿರುವ ವ್ಯಕ್ತಿ ಸತೀಶ್ ವಿಷಯ ತಿಳಿಯುತ್ತಿದ್ದಂತೆ ಪರಾರಿಯಾಗಿದ್ದಾನೆ. ಪೋಷಕರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದು ಶುಕ್ರವಾರ ರಾತ್ರಿ ಎಣ್ಣೆ ಮಜ್ಜನ ಸಂಭ್ರಮದಿಂದ ನಡೆಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾಲಯ ಅಮಾವಾಸ್ಯೆ ಜಾತ್ರೆ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಶುಕ್ರವಾರ ರಾತ್ರಿ ಎಣ್ಣೆ ಮಜ್ಜನ ಸಂಭ್ರಮದಿಂದ ನಡೆಯಿತು. ಮಹಾಲಯ ಅಮಾವಾಸ್ಯೆ ಜಾತ್ರೆ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ದೀಪಾಲಂಕಾರ ಜೊತೆಗೆ ಭಕ್ತರಿಗೆ ಸಕಲ ಸೌಕರ್ಯವನ್ನು ಒದಗಿಸಲಾಗಿತ್ತು.
ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ 3,500 ಕಿಲೋಮೀಟರ್ ನಮೋ ಬ್ರಿಗೇಡ್ನ ಜನಗಣ ಮನ ಬೈಕ್ ರ್ಯಾಲಿ ಇಂದು ಸಂಜೆ ದಾಬಸ್ಪೇಟೆಯ ಮಾರ್ಗವಾಗಿ ನೆಲಮಂಗಲದತ್ತ ಸಾಗಿತ್ತು. ಹಲವಾರು ಬಿಜೆಪಿ ಕಾರ್ಯಕರ್ತರು ರ್ಯಾಲಿಯನ್ನು ಸ್ವಾಗತಿಸಿದರು. ಗೌರಿಬಿದನೂರು ಪುರಸಭೆ ನಗರಸಭೆಯಾದ ಬಳಿಕ ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಆದರೆ ಬೆಳವಣಿಗೆಗೆ ತಕ್ಕಂತೆ ಮೂಲಭೂತ ಸೌಲಭ್ಯದ ಕೊರತೆ ಇನ್ನಿಲ್ಲದಂತೆ ಕಾಡುತ್ತಿದೆ. ಅಧಿಕಾರಿಗಳು ಸೂಕ್ತ ಸೌಲಭ್ಯ ಒದಗಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಗರದ ಹೃದಯ ಭಾಗದಲ್ಲಿ ಸಾರ್ವಜನಿಕ ಶೌಚಾಲಯಗಳಿಲ್ಲದ ಕಾರಣ ರಸ್ತೆ ಬದಿಯ ವ್ಯಾಪಾರಸ್ಥರು ನಗರಕ್ಕೆ ವಿವಿಧ ಕೆಲಸಗಳಿಗೆ ಬರುವ ಜನ ಜಲಬಾಧೆ ತೀರಿಸಿಕೊಳ್ಳಲು ಸಂಕಟ ಪಡಬೇಕಾಗಿದೆ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಹಾಗೂ ಕೋಟೆ ಉರ್ದು ಶಾಲೆ ಅಂಬೇಡ್ಕರ್ ವೃತ್ತದ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶೌಚಾಲಯಗಳು ನಿರ್ಮಿಸಿದರೆ ಜನತೆಗೆ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಹಿಂದೆ ಗೌರಿಬಿದನೂರು ನಗರಸಭೆಯಿಂದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಸುಲಭ ಶೌಚಾಲಯ ಆಗಿದೆ, ಅದು ಕೂಡ ಸ್ಥಗಿತಗೊಂಡಿದೆ. ಇದರ ಜೊತೆಗೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆವರಣದಲ್ಲಿ ಒಂದು ಸುಲಭ ಶೌಚಾಲಯ ಇದೆ, ಅದು ಕೂಡ ನಿಂತೋಗಿದೆ. ದಯವಿಟ್ಟು ನಿಂತೋಗಿರ್ತಕ್ಕಂಥವನ್ನ ಯಾರಿಗಾದರೂ ಟೆಂಡರ್ ಮುಖಾಂತರ ಕಾರ್ಯಗತ ಮಾಡಿಸಿ ಇಲ್ವಾ ತಾವೇ ನಡೆಸಿ ಜನರಿಗೆ ಮೂತ್ರ ವಿಸರ್ಜನೆ ಮಾಡಿಕೊಡಲು ಅವಕಾಶ ಮಾಡಿಕೊಡಬೇಕು. ಅದನ್ನು ಬಿಟ್ಟು ನೀವು ಅದನ್ನು ಬೀಗ ಹಾಕ್ಕೊಂಡು ಕೂತ್ಕೊಂಡಿರೋದು ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದೇ ರೀತಿ ಹಲವಾರು ಕಡೆಗಳಲ್ಲಿ ಸುಲಭ ಶೌಚಾಲಯವನ್ನು ರಸ್ತೆಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ವೃತ್ತದಲ್ಲಿ ಒಂದು ಸುಲಭ ಶೌಚಾಲಯ ಇಲ್ಲ, ಆದ್ದರಿಂದ ಅಲ್ಲಿ ಬರ್ತಕ್ಕಂಥ ಅಭಿಲಾಷ್ ಲೇಔಟ್ನಲ್ಲಿ ಜನರು ರಸ್ತೆಗಳಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಗರಸಭೆಯ ಅಧಿಕಾರಿಗಳು ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಕೊಟ್ಟು ಈ ಸುಲಭ ಶೌಚಾಲಯಗಳನ್ನ ಪುನರಾರಂಭ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾರೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.